ಆಟದ ಮೈದಾನದ ಉಳಿವಿಗಾಗಿ ಸ್ಥಳೀಯರು ಹೋರಾಟವನ್ನ ಮಾಡುತ್ತಿದ್ದಾರೆ. ಆಟದ ಮೈದಾನದಲ್ಲಿ ಶಾಲೆಯ ನಿರ್ಮಾಣಕ್ಕೆ ವಿರೋಧವನ್ನ ವ್ಯಕ್ತಪಡಿಸಲಾಗಿದ್ದು ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿದೆ ಈ ಒಂದು ಮೈದಾನ. ಸೊ ಆಟದ ಮೈದಾನವನ್ನ ಉಳಿಸಬೇಕು ಅಂತ ಹೇಳಿ ಸ್ಥಳೀಯರು ಹೋರಾಟವನ್ನ ಮಾಡ್ತಾ ಇದ್ದು ಈ ಮೈದಾನದಲ್ಲಿ ಶಾಲೆ ನಿರ್ಮಾಣವನ್ನ ಮಾಡಲಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಕೆಂಪೇಗೌಡ ಆಟದ ಮೈದಾನ ಉಳಿಸೋದಕ್ಕೆ ಪ್ರತಿಭಟನೆಯನ್ನು ಮಾಡಲಾಗಿದೆ. ಈ ಆಟದ ಮೈದಾನದಲ್ಲೇ ಶಾಲೆ ನಿರ್ಮಿಸಲು ಸಿದ್ಧತೆಯನ್ನು ಮಾಡಿಕೊಂಡಿದ್ದು ಸರ್ಕಾರದ ಈ ನಿರ್ಧಾರಕ್ಕೆ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 1.6 ಎಕರೆ ವಿಸ್ತೀರ್ಣದ ಕೆಂಪೇಗೌಡ ಮೈದಾನ ಇದು. 2006ರಲ್ಲಿ ಬಿಎಸ್ ಯಡಿಯೂರಪ್ಪ ಅವರು ಇದನ್ನು ಉದ್ಘಾಟಿಸಿದ್ರು. ಶಾಲೆ ಬೇಡ, ಮೈದಾನ ಬೇಕು ಅಂತ ಹೇಳ್ತಾ ಇದ್ದಾರೆ ಮಕ್ಕಳು. 155 ಎಕರೆ ವಿಸ್ತೀರ್ಣದ ವಸತಿ ಬಡಾವಣೆಯಲ್ಲಿ ಯಾವುದೇ ನಾಗರಿಕ ಸೌಲಭ್ಯಗಳ ಖಾಲಿ ಜಾಗದಲ್ಲಿ ಶಾಲೆ ನಿರ್ಮಿಸಲು ನಿವಾಸಿಗಳಿಂದ ಸರ್ಕಾರಕ್ಕೆ ಮನವಿಯನ್ನ ಮಾಡಲಾಗಿದೆ. ಸೊ ಈಗ ಆಟದ ಮೈದಾನ ಇದೆ, ಆ ಆಟದ ಮೈದಾನದಲ್ಲಿ ಯಾಕೆ ಶಾಲೆಯನ್ನ ನಿರ್ಮಾಣ ಮಾಡ್ತೀವಿ? ಇವರು ಕೋಳಿ ಫಾರ್ಮ್ ಮಾಡಿ ತಿಂಗಳ 2 ಲಕ್ಷ ಸಂಪಾದನೆ ಮಾಡ್ತಾರೆ. ದಿನಕ್ಕೊಂದು 4 ಗಂಟೆ ಎಕ್ಸ್ಟ್ರಾ ಕೆಲಸ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಆ ಆಟದ ಮೈದಾನವನ್ನ ಉಳಿಸ್ಕೊಡಿ ಅಂತ ಹೇಳಿ ಸ್ಥಳೀಯರು ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ಇರುವಂತಹ ಈ ಒಂದು ಮೈದಾನದ ಉಳಿವಿಗಾಗಿ ಈ ಒಂದು ಪ್ರತಿಭಟನೆ ನಡೀತಾ ಇರೋದನ್ನ ಗಮನಿಸಬಹುದು. ಈಗಾಗಲೇ ಸರ್ಕಾರ ಏನು ಈ ನಿರ್ಧಾರವನ್ನ ಮಾಡಿದೆಯಲ್ಲ, ಇದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು ಸ್ಥಳೀಯರು. 1.6 ಎಕರೆ ವಿಸ್ತೀರ್ಣದಲ್ಲಿದೆ ಈ ಒಂದು ಕೆಂಪೇಗೌಡ ಮೈದಾನ. ಇಲ್ಲೇ ಶಾಲೆ ಕಟ್ತೀವಿ ಅನ್ನೋದು ಸರ್ಕಾರದ ನಿರ್ಧಾರ, ಆದ್ರೆ ಬೇಡ ಅಂತ ಹೇಳ್ತಿರೋದು ಸ್ಥಳೀಯರು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ರಂಜನಿಕ ಫೋನ್ ಸಂಪರ್ಕದಲ್ಲಿದ್ದಾರೆ. ರಂಜನಿಕ, ಆಲ್ರೆಡಿ ಶಂಕುಸ್ಥಾಪನೆ ಆಗಿದೆಯಾ ಈಗ ಇದಕ್ಕೆ? ಜೊತೆಗೆ ಈಗಾಗಲೇ ಈ ಒಂದು ಹೋರಾಟದ ಹಿನ್ನೆಲೆಯಲ್ಲಿ ಯಾರಾದರೂ ಅಧಿಕಾರಿಗಳಿಗೆ ಮನವಿಯನ್ನ ಕೊಟ್ಟಿದ್ದಾರಾ? ಹೇಗೆ ಆಟದ ಮೈದಾನ ಉಳಿಸುವಂತಹ ಪ್ರಯತ್ನ ಹೇಗ್ ಸಾಗಿದೆ? ನಮಿತಾ, ಈಗಾಗಲೇ ಆರ್ಆರ್ ನಗರದ ವ್ಯಾಪ್ತಿಯಲ್ಲಿ ಬರುವಂತಹ ಏನು ಕೆಂಪೇಗೌಡರ ಆಟದ ಮೈದಾನ ಇದೆಯಲ್ವಾ, ಈ ಆಟದ ಮೈದಾನದಲ್ಲಿ ಪಾಲಿಕೆ ಶಾಲೆಗಳನ್ನ ನಿರ್ಮಾಣ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಿನ್ನೆ ಅಥವಾ ಮೊನ್ನೆ 2 ದಿನಗಳ ಹಿಂದೆ ಜೆಸಿಬಿಯಿಂದ ಬಂದು ಆಟದ ಮೈದಾನದಲ್ಲಿರುವಂತಹ ಗಿಡ ಗಂಟೆ ಬಳ್ಳಿಗಳನ್ನ ತೆರವುಗೊಳಿಸುವಂತ ಕಾರ್ಯವನ್ನ ಮಾಡಿತ್ತು. ಇದಾದ ಬಳಿಕ ಇದಕ್ಕೆ ಅಲ್ಲಿರುವಂತಹ ಸ್ಥಳೀಯ ನಿವಾಸಿಗಳು ಜೊತೆಗೆ ಪೋಷಕರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಯಾಕಂತ ಹೇಳಿದ್ರೆ ನಮ್ಮ ಈ ಒಂದು ಆರ್ಆರ್ ನಗರದ ವಲಯದಲ್ಲಿರುವಂತಹ ನಮ್ಮ ಝೋನ್ ಅಲ್ಲಿರುವಂತಹ ನಮಗೆ ಇರುವಂತ ಇದು ಒಂದೇ ಮೈದಾನ, ಆದ್ರಿಂದಾಗಿ ಈ ಮೈದಾನವನ್ನು ಕೂಡ ನೀವೀಗ ಶಾಲೆಯನ್ನು ನಿರ್ಮಾಣ ಮಾಡಿ ನಮ್ಮ ಮಕ್ಕಳು ಎಲ್ಲಿಗೆ ಹೋಗಿ ಆಟ ಆಡ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅಧಿಕಾರಿಗಳ ಪ್ರಶ್ನೆಯನ್ನು ಮಾಡ್ತಾರೆ. ಅಧಿಕಾರಿಗಳು ಯಾವಾಗ ಇದಕ್ಕೆ ಉತ್ತರ ಕೊಡಲ್ವೋ ಇವತ್ತು ಬೆಳಗ್ಗೆ ಅದೇ ಆಟದ ಮೈದಾನದಲ್ಲಿ ಕೆಂಪೇಗೌಡ ಏನು ಆದ್ರೆ ಆಟದ ಮೈದಾನ ಇದೆ ಅಲ್ಲಿ ಪ್ರತಿಭಟನೆಯನ್ನು ನಡೆಸಿರುವಂತದ್ದು. ಈಗಾಗಲೇ 1.6 ಎಕರೆ ವಿಸ್ತೀರ್ಣದ ಕೆಂಪೇಗೌಡ ಮೈದಾನ ಇದೆಯಲ್ಲ, ಇದರಲ್ಲಿ ಹಲಗಡೆಹಳ್ಳಿ ಕೆಂಗೇರಿ ಹೋಬಳಿ ಬೆಂಗಳೂರು ದಕ್ಷಿಣ ಎಲ್ಲಾ ವಯಸ್ಸಿನ ಜನರು ಕೂಡ ಅಂದ್ರೆ 3-4 ಏರಿಯಾದ ಜನರು ಯುವಕರು ಇರ್ಬೋದು ಮಕ್ಕಳು ಇರ್ಬೋದು ಈ ಒಂದು ಆಟದ ಮೈದಾನಕ್ಕೆ ಬಂದು ಆಟವನ್ನ ಆಡ್ತಿದ್ದಾರೆ. ಇವರಿಗಿರುವಂತದ್ದು ಆಟದ ಮೈದಾನ ಒಂದೇ ಆಗಿರೋದ್ರಿಂದ ಈಗ ಬೇರೆ ಕಡೆ ನಮ್ಗೆ ಎಲ್ಲೂ ಜಾಗ ಇಲ್ಲ. ನಮ್ಗೆ ಈಗಾಗಲೇ ನೀವೇ ಹೇಳ್ತೀರಾ ಫಿಟ್ ಇಂಡಿಯಾ ಕಾನ್ಸೆಪ್ಟ್ ಅಲ್ಲಿ ನೀವು ಫಿಟ್ ಆಗಿರ್ಬೇಕು, ಮಕ್ಕಳನ್ನ ಯಾವಾಗ್ಲೂ ಕ್ರೀಡಾ ಚಟುವಟಿಕೆ ತೋರಿಸ್ಬೇಕು ಅಂತ ಹೇಳ್ತೀರಾ, ಆದ್ರೆ ಈಗ ಮಕ್ಕಳಿಗೆ ಆಟಕ್ಕೆ ಮೈದಾನ ಇಲ್ವ ಅಂತ ಅನ್ನೋ ನಿಟ್ಟಿನಲ್ಲಿ ಈಗ ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಈಗಾಗಲೇ ಪಾಲಿಕೆ ಅಧಿಕಾರಿಗಳ ಕಡೆಯಿಂದ ಕೂಡ ಇದಕ್ಕೆ ರೆಸ್ಪಾನ್ಸ್ ಸಿಕ್ಕಿದೆ. ಸ್ಥಳಕ್ಕೆ ಪಾಲಿಕೆ ಅಧಿಕಾರಿಗಳು ಭೇಟಿ ನೀಡಿ ಏನು ಪೋಷಕರ ಜೊತೆ ಜೊತೆಗೆ ಯುವಕರ ಜೊತೆ ಮಾತುಕತೆ ನಡೆಸಿ 2 ದಿನಗಳಲ್ಲಿ ನಿಮ್ಗೆ ರಿಪ್ಲೈಯನ್ನು ಕೊಡ್ತೀವಿ, ನಾವು ಪಾಲಿಕೆಯ ಉನ್ನತ ಅಧಿಕಾರಿಗಳ ಜೊತೆ ಮಾತಾಡಿ ಇದಕ್ಕೆ ನಿಮ್ಮ ಏನು ಇದಿದೆ ಅದಕ್ಕೆ ನಾವು ರಿಪ್ಲೈ ಕೊಡ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ ನಮಿತಾ. ಈಗ ರಂಜನ್, ಇಲ್ಲಿ 1.6 ಎಕರೆ ವಿಸ್ತೀರ್ಣ ಇದೆಯಲ್ಲ, ಸೊ ಎಷ್ಟು ಜಾಗನ ಇಲ್ಲಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಸರ್ಕಾರ ನಿರ್ಧಾರ ಮಾಡಿರೋದು? ಜೊತೆಗೆ ಅಲ್ಲೇ ಒಂದು ಪ್ರೈವೇಟ್ ಸ್ಕೂಲ್ ಇದೆ ಅಂತ ಹೇಳಲಾಗ್ತಾ ಇದೆ, ಸೊ ಅವ್ರೇನಾದ್ರೂ ಬಂದು ಇಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇರೋದಾ ಅಥವಾ ಸ್ಥಳೀಯರೇನಾ? ನಮಿತಾ, ಈಗಾಗಲೇ ಅಲ್ಲಿ ಪ್ರೈವೇಟ್ ಸ್ಕೂಲ್ ಏನು ಆರ್ಆರ್ ನಗರ ವಲಯ ಇದೆಯಲ್ಲ ಆ ವ್ಯಾಪ್ತಿಯಲ್ಲಿ ಬರೆಯುವುದೆಲ್ಲ ರೆಸಿಡೆನ್ಶಿಯಲ್ ಏರಿಯಾ. ಅಲ್ಲಿ ಈಗಾಗಲೇ ಯಾವುದೇ ಪಾಲಿಕೆ ಅಥವಾ ಪಾಲಿಕೆ ಶಾಲೆಗಳನ್ನ ಕಟ್ಟಿದ್ರೆ ಕೂಡ ಯಾರು ಕೂಡ ಶಾಲೆಗೆ ಹೋಗುವಂತ ಸ್ಥಿತಿಯಲ್ಲಿ ಅಲ್ಲಿಂದ ಎಲ್ಲರೂ ಕೂಡ ಪ್ರೈವೇಟ್ ಸ್ಕೂಲ್ ಅವರೇ ಇರೋದು. ಎಲ್ಲರೂ ಮಕ್ಕಳನ್ನ ಪ್ರೈವೇಟ್ ಸ್ಕೂಲ್ಗೆ ಕಳಿಸ್ತಾರೆ. ಪಾಲಿಕೆ ಅಲ್ಲಿ ಶಾಲೆಗಳನ್ನ ಕಟ್ಟಿರುವಂತದ್ದು ಒಂದು ರೀತಿಯಲ್ಲಿ ಸರಿ ಇಲ್ಲ ಅಂತ. ಯಾಕಂತ ಹೇಳಿದ್ರೆ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂತ ಸ್ಕೂಲ್ಗಳು ಆಲ್ರೆಡಿ ಅದೇ ವಲಯದಲ್ಲಿ ಎರಡು ಸ್ಕೂಲ್ ಇದೆ.
ಪಾಲಿಕೆ ವ್ಯಾಪ್ತಿಯ ಎರಡು ಸ್ಕೂಲ್ಗಳಿದೆ, ಅದನ್ನ ಹೊರತುಪಡಿಸಿ ಈಗ ಮತ್ತೊಂದು ಸ್ಕೂಲ್ ಅನ್ನ ನಿರ್ಮಾಣಕ್ಕೆ ಮಾಡಕ್ ಹೊರಟಿರುವಂತದ್ದು. ಒಂದ್ ಕಡೆಯಿಂದ ಅಧಿಕಾರಿಗಳೆಲ್ಲ ದುಡ್ಡು ಮಾಡ್ಕೊಳಕ್ಕೆ ಈ ಒಂದು ಸ್ಕೂಲ್ ಅನ್ನ ನಿರ್ಮಾಣ ಮಾಡ್ತಿದ್ದಾರೆ ಅನ್ನುವಂತ ಮಾತನ್ನ ಸ್ಥಳೀಯರು ಹೇಳ್ತಿದ್ದಾರೆ ನಮಿತಾ. ಓಕೆ, ಈಗ ರಂಜನ್, ಈಗ ನೀವು ಈಗಲೇ ಹೇಳಿದ ಹಾಗೆ ಒಂದು ರೀತಿಯಲ್ಲಿ ಸ್ಕೂಲ್ ಬೇಡ ಇಲ್ಲಿ ಅನ್ನುವಂಥದ್ದು, ಯಾಕಂದ್ರೆ ಆಲ್ರೆಡಿ ಇದೆ, ಇದ್ರೂ ಕೂಡ ಮಕ್ಕಳನ್ನ ಕಳಿಸೋದಿಲ್ಲ ಅಂತ ಹೇಳಿ. ಬಟ್ ಈಗ ಒಂದಷ್ಟು ರೀತಿಯಂತಹ ಯೋಜನೆಗಳನ್ನ ಸರ್ಕಾರ ಮಾಡಿರುತ್ತೆ, ಇಲ್ಲಿ ಏನೇನಾಗುತ್ತೆ, ಎಷ್ಟು ಮಕ್ಕಳು ಬರಬಹುದು, ಯಾವ ರೀತಿಯಾಗಿ ಇದ್ರ ಉಪಯೋಗವನ್ನ ಕೊಡಬಹುದು ನಾವು ಅಂತ ಹೇಳಿ, ಆ ರೀತಿಯ ಏನಾದ್ರೂ ಯೋಜನೆಗಳು ಅಥವಾ ಯಾವ ರೀತಿಯ ಸರ್ವೆ ಏನಾದ್ರೂ ಮಾಡಿಸಿದ್ದು ಇದೆಯಾ ಹೇಗೆ, ಅಥವಾ ಇಲ್ಲೇ ಮಾಡಬೇಕು ಅಂತ ಹಠವನ್ನ ಹಿಡಿದು ಕೂತಿದೆಯಾ ಇಲ್ಲಿ ಸರ್ಕಾರ ಅಥವಾ ಪಾಲಿಕೆ? ಪಾಲಿಕೆ ಈಗಾಗಲೇ ಕಳೆದ ಎರಡು ದಿನ, ಇದು ರಾತ್ರೋರಾತ್ರಿ ಆದಂತಹ ಬೆಳವಣಿಗೆ. ಎರಡು ದಿನಗಳ ಹಿಂದೆ ಆಟದ ಮೈದಾನದಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಎಲ್ಲ ಮಕ್ಕಳು ಕೂಡ ಚೆನ್ನಾಗಿ ಆಟ ಆಡ್ತಿದ್ರು, ಯಾವುದೇ ಅವುಗಳಿಗೆ ಗೊಂದಲಗಳಿರಲಿಲ್ಲ. ಎರಡು ದಿನ ಏಕಾಏಕಿಯಾಗಿ ಎರಡು ದಿನಗಳಲ್ಲಿ ಪಾಲಿಕೆ ಇಮಿಡಿಯೇಟ್ ಆಗಿ ಬಂದ್ಬಿಟ್ಟು ಗಾಡಿಗಳನ್ನ ಕಳಿಸಿ ಅಲ್ಲಿರುವಂತಹ ಮರಗಳನ್ನ ತೆರವುಗೊಳಿಸಿ ಏನು ಮೈದಾನವನ್ನ ಸ್ವಚ್ಛಗೊಳಿಸುವಂತ ಕೆಲಸವನ್ನ ಮಾಡ್ತಿದೆ. ಅಂದ್ರೆ ಯಾವುದೇ ಒಂದು ಮುನ್ಸೂಚನೆಯನ್ನ ಸ್ಥಳೀಯರಿಗೆ ನೀಡದೆ, ಈ ತರ ನಾವು ಇಲ್ಲಿ ಒಂದು ಸ್ಕೂಲ್ ಅನ್ನು ನಿರ್ಮಾಣ ಮಾಡ್ತಿದೀವಿ ಅನ್ನುವಂತ ಮಾತನ್ನ ಸ್ಥಳೀಯರಿಗೆ ನೀಡದೆ ಏಕಾಏಕಿಯಾಗಿ ಪಾಲಿಕೆ ಈ ಒಂದು ಶಾಲೆಯನ್ನ ನಿರ್ಮಾಣಕ್ಕೆ ಮಾಡಕ್ಕೆ ಹೊರಟಿರುವಂತದ್ದು ಅನಿತ. ಆದ್ರೆ ಎಷ್ಟು ಮಕ್ಕಳನ್ನ ಈ ಒಂದು ಈಗ ಪ್ರೆಸೆಂಟ್ ಇರುವಂತಹ ಪಾಲಿಕೆಯ ವ್ಯಾಪ್ತಿ ಬರುವಂತ ಸ್ಕೂಲ್ ಇದೆಯಲ್ಲ, ಅದರಲ್ಲಿ ಈಗ ಮಕ್ಕಳ ಸ್ಟ್ರೆಂತ್ ಕಡಿಮೆ ಇದೆ ಅನ್ನುವಂತ ಮಾತನ್ನ ಸ್ಥಳೀಯರು ಹೇಳ್ತಿದ್ದಾರೆ. ಅದ್ರ ಬಗ್ಗೆ ನಮ್ಗೆ ಪ್ರಕಾರವಾದಂತಹ ಅಂಕಿ ಅಂಶಗಳು ಲಭ್ಯವಾಗಿಲ್ಲ ಅನಿತ. ಓಕೆ, ಥ್ಯಾಂಕ್ ಯು ರಂಜನ್ ಡೀಟೇಲ್ಸ್ಗೆ.